ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಏಳು ಪೇಜ್ ನಂಬರ್ ನೂರ ತೊಂಬತ್ತೊಂಬತ್ತು ಈ ಬದ್ಧತೆ ಅಥವಾ ಕರ್ತವ್ಯ ಪ್ರೀತಿ ಎಂಬುದು ಬಹಳಷ್ಟು ಸರಿಯಾದದ್ದು ವಿವೇಚನೆ ಉಳ್ಳದ್ದು ಆದರೆ ಅಷ್ಟೇ ಸಲದು ಇದು ಕ್ರಮೇಣವಾಗಿ ನಮ್ಮನ್ನು ಇನ್ನೂ ಶ್ರೇಷ್ಠ ಮಟ್ಟದ ಪ್ರೀತಿಗೆ ನಡೆಸುವಂಥದ್ದಾಗಬೇಕು ನಾವು ಮೊದಲನೆಯ ಕಾಲು ಭಾಗದ ಗುರಿಯವರೆಗೆ ಓಡುವಾಗ ನಮಗೆ ಇನ್ನೂ ಕರ್ತವ್ಯ ಪ್ರೀತಿ ಇರುತ್ತದೆ ಇದರ ನಂತರ ನಾವು ಮೆಚ್ಚುಗೆಯ ಪ್ರೀತಿಯನ್ನು ಪಡೆದಿರುತ್ತೇವೆ ನಾವು ದೇವರ ಪ್ರೀತಿಯನ್ನು ಮೆಚ್ಚುವುದನ್ನು ಅದರಲ್ಲಿ ಯಾವ ರೀತಿಯಲ್ಲಿಯೂ ಸ್ವಾರ್ಥ ಎಂಬ ಪದವಿಲ್ಲ ಆದರೆ ಆತನ ಅದ್ಭುತ ಮತ್ತು ಅಮೋಘವಾದ ಗುಣಲಕ್ಷಣಗಳ ಕಾರ್ಯವಿದೆ ಎಂದು ಅರಿತುಕೊಳ್ಳುತ್ತೇವೆ ನಾವು ಸ್ವಲ್ಪವಾಗಿ ದೇವರ ನ್ಯಾಯ ತೀರ್ಪು ದೈವಿಕ ಜ್ಞಾನ ದೈವಿಕ ಶಕ್ತಿ ದೈವಿಕ ಪ್ರೀತಿ ಇವುಗಳನ್ನು ಮೆಚ್ಚಿಕೊಳ್ಳಲು ಬರುತ್ತೇವೆ ನಾವು ನಮ್ಮ ಸೃಷ್ಟಿಕರ್ತನ ಈ ಗುಣಲಕ್ಷಣಗಳನ್ನು ಗಮನಿಸುವಾಗ ನಾವು ಆತನನ್ನು ಪ್ರೀತಿಸಲು ತೊಡಗುತ್ತೇವೆ ಅಲ್ಲಿಂದ ನಾವು ನೀತಿವಂತಿಕೆಯನ್ನು ಅಭ್ಯಾಸ ಮಾಡುತ್ತೇವೆ ಅದು ಕೇವಲ ನಮ್ಮ ಕರ್ತವ್ಯವೆಂಬಂತಲ್ಲ ಆದರೆ ನಾವು ನೀತಿವಂತಿಕೆಯನ್ನು ಪ್ರೀತಿಸುವುದರಿಂದಲೇ ಓಟದ ಮೈದಾನದಲ್ಲಿ ಇನ್ನು ಉತ್ಸಾಹದಿಂದ ಮುಂದುವರಿಯುವಾಗ ನಾವು ಎರಡನೆಯ ಕಾಲು ಭಾಗದ ಗುರಿಯನ್ನು ಕ್ರಮಿಸುತ್ತೇವೆ ಇಷ್ಟರೊಳಗೆ ನಾವು ನೀತಿವಂತಿಕೆಯನ್ನು ಪ್ರೀತಿಸಲು ಕಲಿತದ್ದು ಮಾತ್ರವಲ್ಲ ಅದೇ ಪ್ರಮಾಣದಲ್ಲಿ ಪಾಪವನ್ನು ದ್ವೇಷಿಸಲು ಸಹ ಕಲಿಯುತ್ತಿದ್ದೇವೆ ಎಂದು ಕಂಡುಕೊಳ್ಳುತ್ತೇವೆ ನಮ್ಮ ಹೃದಯಗಳಲ್ಲಿ ಪಾಪವೆಂಬ ಮಹಾ ಅಲೆಯನ್ನು ಹಿಂದಕ್ಕೆ ಉರುಳಿಸುವ ದೇವರ ಯೋಜನೆಯ ಬಗ್ಗೆ ಅನುಕಂಪ ಹೆಚ್ಚುತ್ತದೆ ಅದು ಪ್ರಪಂಚವನ್ನು ಮುಣುಗಿಸಿ ಅದರ ಸಂಬಳವಾದ ಮರಣವನ್ನು ತಂದಿದೆ ಈ ಎರಡನೆಯ ಕಾಲು ಭಾಗದ ಗುರಿ ನಮ್ಮಲ್ಲಿ ಒಂದು ರೀತಿಯ ಚೈತನ್ಯವನ್ನುಂಟು ಮಾಡುತ್ತದೆ ಇದು ಪಾಪದ ವಿರುದ್ಧವಾದ ನೀತಿವಂತಿಕೆಯ ಚಟುವಟಿಕೆಯನ್ನು ತೀವ್ರಗೊಳಿಸುವುದಾಗಿದೆ ನಮ್ಮ ಪ್ರೀತಿಯು ಬೆಳೆಯುತ್ತಿದೆ ನಾವು ಮೂರನೆಯ ಕಾಲು ಭಾಗದ ಗುರಿಯತ್ತ ಸಾಗುತ್ತಿದ್ದೇವೆ ನಾವು ಅಲ್ಲಿ ತಲುಪುವಷ್ಟರಲ್ಲಿ ನಮ್ಮ ಕರ್ತವ್ಯ ಪ್ರೀತಿ ಮತ್ತು ನೀತಿವಂತಿಕೆಯ ಸಿದ್ಧಾಂತಗಳ ಪ್ರೀತಿ ಅವುಗಳು ಕೂಡಿಕೊಂಡು ಪ್ರತಿಯೊಂದು ಕೆಡಕು ಸಂಗತಿಗಳನ್ನು ಅಂದರೆ ಮಾನವ ಜಾತಿಗೆ ಹಾನಿ ಉಂಟು ಮಾಡುವುದು ದೇವರ ಗುಣಲಕ್ಷಣ ಮತ್ತು ಯೋಜನೆಗಳನ್ನು ಅಡ್ಡಿಪಡಿಸುವುದು ಮುಂತಾದವುಗಳನ್ನು ಇಷ್ಟಪಡದಿರುವುದು ಮುಂತಾದವುಗಳನ್ನು ನಮಗೆ ದೈವಿಕ ಗುಣಲಕ್ಷಣಗಳನ್ನು ವೃದ್ಧಿಪಡಿಸುತ್ತವೆ ಜೊತೆಗೆ ಇಲ್ಲಿ ನಾವು ಇತರರ ಬಗ್ಗೆ ವಿಶಾಲವಾದ ಅನುಕಂಪವನ್ನು ಹೊಂದಿರುತ್ತೇವೆ ನಾವು ದೇವರ ಚಿತ್ತ ವೃತ್ತಿಯನ್ನು ಅಂದರೆ ಪಾಪವನ್ನು ವಿರೋಧಿಸುವುದು ಮಾತ್ರವಲ್ಲ ನಿಗಿತಿವಂತಿಕೆ ಮತ್ತು ಪವಿತ್ರತೆಯನ್ನು ಬಯಸುವ ಎಲ್ಲರ ಬಗ್ಗೆ ಪ್ರೀತಿಯ ಮನೋಭಾವವನ್ನು ಪಡೆದಿರುತ್ತೇವೆ ಆ ವೇಳೆಯಲ್ಲಿ ನಾವು ಸಹೋದರರ ಬಗ್ಗೆ ಹಿಂದೆಂದೂ ಇಲ್ಲದ ಭಿನ್ನವಾದ ಬೆಳಕಿನಲ್ಲಿ ಗುರುತಿಸುತ್ತೇವೆ ನಾವೀಗ ಅವರನ್ನು ನೂತನ ಸೃಷ್ಟಿಗಳೆಂದು ಮಾನ್ಯ ಮಾಡಿ ಅವರ ಮತ್ತು ಅವರ ಮಾರ್ತ್ಯ ಶರೀರಗಳ ಅಂತರವನ್ನು ಗುರುತಿಸುತ್ತೇವೆ ಅದರ ಪರಿಪೂರ್ಣತೆ ಅದರ ಆ ಪರಿಪೂರ್ಣತೆಯು ನಮಗೆ ವಿಷದವಾಗಿರುತ್ತದೆ ನಾವು ಸಹೋದರನನ್ನು ನೂತನ ಸೃಷ್ಟಿಗಳೆಂದು ಪ್ರೀತಿಸಲು ಕಲಿಯುತ್ತೇವೆ ಮತ್ತು ಅವರ ವಿವಿಧ ಶಾರೀರಿಕ ಬಲಹೀನತೆಗಳಲ್ಲಿ ತಪ್ಪು ನಿರ್ಣಯ ಮುಂತಾದವುಗಳಲ್ಲಿ ಸಹಾನುಭೂತಿ ತೋರಿಸುತ್ತೇವೆ ಅವರ ಬಗ್ಗೆ ನಮ್ಮ ಪ್ರೀತಿಯು ತೀವ್ರವಾಗಿದ್ದು ನಾವು ಅವರಿಗೆ ನಮ್ಮ ಪ್ರಾಣ ತೆರೆಯಲು ಪ್ರತಿನಿತ್ಯ ಪ್ರತಿಗಳಿಗೆ ನಾವು ನಮ್ಮ ಲೌಕಿಕ ಹಿತಾಸಕ್ತಿಗಳನ್ನು ಸಂತೋಷವನ್ನು ಅನುಕೂಲತೆಗಳನ್ನು ತ್ಯಾಗ ಮಾಡಿ ನಮ್ಮ ಸಮಯ ಪ್ರಭಾವ ಇನ್ನೂ ಅನೇಕವಾದವುಗಳನ್ನು ಅವರ ಸಹಾಯ ಮತ್ತು ಸೇವೆಗಾಗಿ ಸಮರ್ಪಿಸಲು ಸಂತೋಷ ಉಳ್ಳವರಾಗುತ್ತೇವೆ ಆದರೆ ನಾವು ಇನ್ನೂ ಸಹ ನಮ್ಮ ಗುರಿಯತ್ತ ಮುನ್ನುಗ್ಗುತ್ತೇವೆ ಯಾಕೆಂದರೆ ಇದಕ್ಕೂ ಹೆಚ್ಚಾಗಿನ ಹೆಚ್ಚಾದ ಪ್ರೀತಿಯೊಂದಿಗೆ ಅದನ್ನು ನಾವು ನಾಲ್ಕನೆಯ ಕಾಲು ಭಾಗ ಮತ್ತು ಗುರಿಯ ಅಂತಿಮ ಭಾಗದಲ್ಲಿ ಪಡ್ಕೊಳ್ಳಬೇಕಾಗಿದೆ ಇದು ಬಹುಮಾನ ಪಡ್ಕೊಳ್ಳುವ ಗುರಿಯಾಗಿದೆ ಇದು ಎಂತಹ ಪ್ರೀತಿ ದೇವರಿಗೆ ಮತ್ತು ನೀತಿ ನಿರ್ಣಯದ ಸಿದ್ಧಾಂತಗಳಿಗೆ ಮತ್ತು ಪ್ರೀತಿ ಪೂರ್ಣ ಶ್ರದ್ಧೆಯಿಂದ ಕೂಡಿದವರಾಗಿ ಸಹೋದರಿಗ ಸಹೋದರರಿಗಾಗಿ ಪ್ರಾಣ ಅರ್ಪಿಸುವುದಕ್ಕಿಂತಲೂ ಈ ಪ್ರೀತಿ ಹೇಗೆ ದೊಡ್ಡದು ನಾವು ಉತ್ತರಿಸುವುದೇನೆಂದರೆ ನಮ್ಮ ಕರ್ತನು ನೀವು ವೈರಿಗಳನ್ನು ಸಹ ಪ್ರೀತಿಸಲು ಕಲಿಯಬೇಕು ಎಂದು ಬೋಧಿಸಿ ನಿಗದಿಪಡಿಸಿದ ಪ್ರೀತಿದಾಗಿದೆ ನಮ್ಮ ಕೆಟ್ಟ ಕ್ರಿಯೆಗಳಿಂದಾಗಿ ದೇವರಿಗೆ ವೈರಿಗಳು ಅನ್ಯರು ಅಪಚಿ ಅಪರಿಚಿತರು ಆಗಿದ್ದಾಗ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ನಾವು ಇನ್ನು ಪಾಪಿಗಳಾಗಿದ್ದಾಗಲೇ ತನ್ನ ಒಬ್ಬನೇ ಮಗನನ್ನು ನಮ್ಮ ಸಲುವಾಗಿ ಕೊಟ್ಟನು ಇದೇ ಪರಿಪೂರ್ಣವಾದ ಪ್ರೀತಿಯ ಮಠವಾಗಿದೆ ನಾವು ಅದರ ಕೆಳಮಟ್ಟದಲ್ಲಿ ನಿಲ್ಲಬಾರದು ನೂತನ ಸೃಷ್ಟಿಯ ಸದಸ್ಯರಾಗಿ ಯಾರು ಕರ್ತನೆಯಿಂದ ಅಂಗೀಕರಿಸಲ್ಪಡುತ್ತಾರೋ ಅವರೆಲ್ಲರೂ ವೈರ್ಗಳನ್ನು ಪ್ರೀತಿಸುವ ಸ್ವಭಾವವನ್ನು ಹೊಂದಿಕೊಳ್ಳಲೇಬೇಕು ದೇವರಿ ವಾಕ್ಯವನ್ನು ಆಶೀರ್ವಿಸಲಿ ಆಮೇನು